ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಯಂಕಪ್ಪ. ಯಂಕಪ್ಪ ಸರ್, ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ತಾವು ಗೆದ್ದಿರೋವಂಥದ್ದು? ನಾವು ಕಾತ್ರಕಿ ಗುಡ್ಲಾನೂರು ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ರು. ಕಾತ್ರಕಿ ಗುಡ್ಲಾನೂರು ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರಾ? ಹೌದು ಸರ್. ಇದೇ ಮೊದಲನೇ ಬಾರಿ ಗೆದ್ದಿರೋವಂಥದ್ದು ತಾವು? ನಾವು ಮೊದಲನೇ ಬಾರಿ ನಾವು ಗೆದ್ದಿದ್ದು. ಮೊದಲನೇ ಬಾರಿ ಗೆದ್ದಿದ್ದೀರಾ? ಹೌದು ಸರ್. ತಾವು ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಬಂದಂಥ ಒಟ್ಟು ಮತಗಳೆಷ್ಟು ಸರ್? ಸರ್ 311 ರೀ ನಮ್ಮ ಮತಗಳು. ನಿಮಗೆ ಬಂದಂಥ ಮತಗಳು 311. ಎಷ್ಟು ಮತಗಳ ಅಂತರದಲ್ಲಿ ತಾವು ಗೆದ್ದಿರೋಂಥದ್ದು? 54 ಮತಗಳ ಅಂತರದಿಂದ ನಾವು ಲೀಡಿಂಗ್ನಾಗ ಬಂದಿದ್ದು. 54 ಮತಗಳ ಅಂತರದಲ್ಲಿ ಗೆದ್ದಿದ್ದೀರಾ? ಇದೇ ಮೊದಲನೇ ಬಾರಿ ಗೆದ್ದಿರೋಂಥದ್ದು ಸರ್? ಮೊದಲ ಬಾರಿ. ಮೊದಲನೇ ಬಾರಿ ಯಾವ ಒಂದು ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್ ತಾವು? ನಾವು ಬಿಜೆಪಿ ಪಕ್ಷದಿಂದ ಗುರುತಿಸ್ತೀವಿ. ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ಹೌದು ಸರ್. ರಾಜಕೀಯ ಹೇಗಿದೆ ಸರ್? ಹಾಗೆ ಚೆನ್ನಾಗೇ ಇಟ್ಬಿಟ್ರೆ ನಾವು ಎಲ್ಲ ಇದ್ರಾಗ ಅನುಕೂಲ ಐತಿ. ಜನರಿಗೆ ಒಳ್ಳೇದನ್ನ ಮಾಡೋಕ್ಕಾಗತ್ತ. ಪಂಚಾಯತಿಗೆ ಹೋದಾಗಲಿದ್ದ ಈಗ ರೋಡು, ನೀರು, ಗಟಾರ ಎಲ್ಲ ಅನುಕೂಲ ಆಗೈತಿ. ಮನೆ ಕಟ್ಸ್ಕೊಡೋದು, ಇದು ಮಾಡೋದು, ಅವ್ರ ಕಟ್ಸ್ಕೊಳೋದು, ಬಿಲ್ ತೊಗೊಂತಿರ್ತಾರೆ, ಅವ್ರ ಕಟ್ಸ್ಕೊಂತಿರ್ತಾರೆ. ಅನುಕೂಲ ಆಗೈತೆ. ನಮಗೆ ಅನುಕೂಲ ಆಗಿದೆ ಕೆಲಸ ಕರೆ. ಅಂದರೆ ತಮಗೆ ರಾಜಕೀಯ ಅನುಭವ ಎಷ್ಟು ವರ್ಷದಿಂದ ಇದೆ ಸರ್? 15 ವರ್ಷದಿಂದ. 15 ವರ್ಷದಿಂದ ರಾಜಕೀಯದಲ್ಲಿ ಒಡನಾಟಗಳು ಇಟ್ಕೊಂಡು ಬಂದಿದ್ದೀರಾ? ಸರ್, 15 ವರ್ಷದ ರಾಜಕೀಯಕ್ಕೂ ಇವತ್ತಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಅಲ್ಲ, ಈಗ 15 ವರ್ಷದಲ್ಲಿಗಿಂತ ಈಗ ಎಲ್ಲ ಪಂಚಾಯತಿಗೆ ಹೆಂಗಂದ್ರೆ ಎನರ್ಜಿ ಒಂದು ಕೆಲಸ ಜಾಸ್ತಿ ಬರಾಕತ್ತವ. ಹೌದೌದು. ಹಾಗೆ ಈಗಂದ ಪಂಚಾಯತಿ ಕೆಲಸನ ಉತ್ತಮ ಅನ್ನಿಸ್ತದೆ ನನಗೆ. ಇದೇ ಉತ್ತಮ ಅಂತ ಹೇಳ್ತಾ ಇದ್ದೀರಾ? ಜನರಿಗೆ ಒಂದು ಕೆಲಸ ಮಾಡಿಕೊಡಕ. ಹೌದು, ಜನ ಸೇವೆ ಮಾಡ್ಬೋದು ಈ ರಾಜಕೀಯ ಮೂಲಕ ಮಾಡ್ಬೋದು. ಹೌದು ಸರ್. ಸರ್, ತಮ್ಮ ವೈಯಕ್ತಿಕ ವೃತ್ತಿ ಬಂದು ಏನಾಗಿದೆ ಸರ್? ವೈಯಕ್ತಿಕ ನಾವು ಒಕ್ಕಲ್ತನ ಮಾಡ್ತೀವಿ. ಹೊಲ ಐತೆ, ಇದೈತೆ, ಗದ್ದೆ ಗಿದ್ದೆ ಮಾಡ್ಕೊಂಡು ಹೊಂಟಿವಿ. ಒಕ್ಕಲ್ತನ ಮಾಡ್ತಾ ಇದ್ದೀರಾ ಸರ್? ಒಂದು ವ್ಯವಸಾಯ ಮಾಡ್ತಾ ಇದ್ದು ತಾವು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನಿಸ್ತು ತಮಗೆ? ರಾಜಕೀಯಕ್ಕೆ ಬರ್ಬೇಕು ಹೇಗೆ ಅನಿಸ್ತು ಅಂದರೆ ಇವೆಲ್ಲ ಕೆಲಸ ಕಾರ್ಯಗಳು ಆಗಂಗಿಲ್ಲ ಅನ್ನೋ ಒಂದು ಇದಕ್ಕೆ ಉದ್ದೇಶದಿಂದ ನಾವೇನು ಮಾಡಿದ್ವಿ, ನಾವು ರಾಜಕೀಯಕ್ಕೆ ಬಂದರೆ ಏನಾದ್ರು ಜನರಿಗೆ ಒಳ್ಳೇದು ಮಾಡ್ಬೋದಲ್ಲ ಅನ್ನೋ ಒಂದು ಇದಕ್ಕೆ ಬಂದಿದ್ವಿ. ಜನ ಸೇವೆ ಮಾಡ್ಬೋದು, ಜನಗೆ ಒಂದು ಒಳ್ಳೇದು ಮಾಡೋಣ ಊರಿಗೆ ಅಂತ ಬಂದಿದ್ದೀರಾ ಸರ್. ತಾವು ಇವಾಗ ರಾಜಕೀಯಕ್ಕೆ ಬಂದು 3.5 ವರ್ಷ ಕಳೆದಿದೆ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿರೋವಂಥದ್ದು ಸರ್? ತಾವು ಅಭಿವೃದ್ಧಿ ಕಾರ್ಯಗಳು ನೀರಿನ ಪೈಪನ್ನು ಮಾಡಿಸಿವಿ, ಅಲ್ಲಿದ್ದ ಇವು ಲೈನ್ ಮಾಡಿಸಿವಿ, ಸಿಮೆಂಟ್ ರಸ್ತೆ ಮಾಡಿಸಿವಿ. ನಮ್ಮ ಎಷ್ಟು ಇದರಲ್ಲಿದ್ದ ಒಂದು ಇದನ್ನು ಕೊಟ್ಟೆ, ಸಿಮೆಂಟ್ ರೋಡ್ ಕೊಟ್ಟಿದ್ರು, ಅದನ್ನು ಮಾಡಿಸಿವಿ, ಗಟರ ಮಾಡಿಸಿವಿ, ಎಲ್ಲ ಮಾಡಿಸಿವಿ ಸರ್. ಅನೇಕ ಕೆಲಸಗಳನ್ನ ಮಾಡಿಸಿದ್ದೀರಾ? ಸಿಡಿ ಮಾಡಿಸಿವಿ, ಎಲ್ಲ ಮಾಡಿಸಿವಿ. ಹಾಂ ಸರ್, ಇನ್ನೂ 1.5 ವರ್ಷ ಕಾಲಾವಧಿ ಇದೆ, ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ತಾವು ಅಂದ್ಕೊಂಡಿರೋದು? ಈಗ ಎನರ್ಜಿ ಕೆಲಸದಿಂದ ಇವು ಬಂದವು, ನಮ್ಮಲ್ಲ ನಮ್ಮ ದಾರಿ, ಆಮೇಲೆ ರೈತರಿಗೆ ಕಣ, ಈಗ ದನಗಳಿಗೆ ನೀರು ಕುಡಿಯೋಕ ಒಂದು ಹೌಸ್ ಕಟ್ಸೋದು, ಇವೆಲ್ಲ ನಮ್ಮ ಪಂಚಾಯತಿಗೆ ಬಂದವು, ಇವೆಲ್ಲ ಮಾಡಿಸ್ಬೇಕಂತ. ಇವೆಲ್ಲ ಮಾಡಿಸ್ಬೇಕು ಅಂತ ತಾವು ಅಂದ್ಕೊಂಡಿದ್ದೀರಾ ಸರ್. ತಮ್ಮ ಕುಟುಂಬದಲ್ಲಿ ಮುಂಚೆ ಯಾರು ರಾಜಕೀಯದಲ್ಲಿದ್ದರು ಅಥವಾ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿರೋ? ನಮ್ಮ ಊರಲ್ಲಿ ಅಂದ್ರೆ ನಾವೇ ಮೊದಲನೇ ಬಾರಿ ರಾಜಕೀಯದವರು. ಅಲ್ಲ, ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿದ್ದೀರಾ? ಕುಟುಂಬದಾಗ ಇಲ್ಲೇ ನಾವೇ ಮೊದಲನೇ ಬಾರಿ ರಾಜಕೀಯ. ಸರ್, ತಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನಿಸ್ತು? ತಮಗೆ ಸ್ಫೂರ್ತಿ ಯಾರು ಸರ್ ರಾಜಕೀಯಕ್ಕೆ ಬರೋಕ್ಕೆ? ಸ್ಫೂರ್ತಿ ಅಂದ್ರೆ ಊರಾಗ ಇಲ್ಲೆಲ್ಲ ನಮ್ಮ ಸಿದ್ದನಗೌಡರು, ಆಮೇಲೆ ಹೇಗೌಡರು, ಆಮೇಲೆ ಎಲ್ಲರ ಒಂದು ಇದ್ರ ಮೇಲೆ ಹಂಗ ಜಾಸ್ತಿ ಇದನ್ನ ಮಾಡಿ ನಾವು ಮಾಡೋಣಪ್ಪ ಅನ್ನೋ ಒಂದು ಇದಕ್ಕೆ ಬಂದಿದ್ದೆ. ನಾವು ಮಾಡೋಣ ಅಂತ ಅವರ ಒಂದು ಬೆಂಬಲದಿಂದ ತಾವು ಇವತ್ತು ರಾಜಕೀಯಕ್ಕೆ ಬಂದಿದ್ದೀರಾ ಸರ್. ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದೀರಾ? ನಮ್ಮನ್ನು ಗುರುತಿಸ್ಕೋಬೇಕಂದ್ರೆ ನಾವು ತಾಯಮ್ಮ ದೇವಿ ಭಜನಾ ಸಂಘದಲ್ಲಿ ಒಂದು ಗುರುಸಿದ್ವಿ. ಅಲ್ಲಿ ನಾವೇನೋ ಇದ್ದಿಲ್ಲ, ಸುಮ್ಮನೆ ಒಂದು ಸದಸ್ಯರಾಗಿದ್ದೇವೆ. ಸದಸ್ಯರಾಗಿ ತಾಯಮ್ಮ ಭಜನಾ ಸಂಘದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್. ರಾಜಕೀಯದಲ್ಲೇ ಮುಂದುವರಿಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ತಾವು? ನಾವು ಮುಂದುವರಿತೀವಿ ಬಿಡ್ರಿ. ನಮಗೆ ಮುಂದುವರಿತೀರಾ? ಇನ್ನ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ರಾಜಕೀಯದಲ್ಲಿ ಮುಂದುವರಿಬೇಕು, ಜನಸೇವೆ ಮಾಡ್ಬೇಕು, ಇನ್ನ ಹೆಚ್ಚಿನದಾಗಿ ಒಂದು ಮನ್ಸಿದೆ ತಮ್ಗೆ? ಮನ್ಸೈತ್ರಿ ನಮ್ಗೆ ಸರ್. ಈ ಮೂಲಕ ಒಂದು ಗ್ರಾಮ ಪಂಚಾಯತಿ ಉಳಿದ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್? ಈ ಒಳ್ಳೊಳ್ಳೆ ಕೆಲಸ ಮಾಡ್ರಪ್ಪ, ಜನರಿಗೆ ಒಂದು ಅನುಕೂಲ ಆಗೋ ರೀತಿಯಾಗ ಮಾಡ್ಕೊಂಡು ಹೋಗ್ರಿ ಅಂತ ನಾವು ಅದ್ರ ಅವ್ರಿಗೆ ಸಲಹೆ ಕೊಡೋಂತ ಸಲಹೆ ಕೊಡ್ತೀರಾ? ಓಕೆ ಸರ್. ಸರ್, ಈ ಮೂಲಕ ತಮ್ಮ ಮತ ಹಾಕಿ ಗೆಲ್ಲಿಸ್ತಕ್ಕಂತಹ ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅವರಿಗೆ ಧನ್ಯವಾದ ಹೇಳ್ತೀವ್ರಿ. ನಮಗೆ ಇಷ್ಟೆಲ್ಲ ಮತ ಹಾಕಿ ನೀವು ಇದು ಮಾಡಿರಿ ಅಂದ್ರೆ ನಿಮ್ಮ ಸೇವೆ ಮಾಡಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರಿ. ನಿಮಗೇನು ವರ್ಡ್ನಾಗ ಏನು ಬೇಕು
ನೀರಿರಲಿ, ಕುಡಿಯೋ ನೀರಿಂದ ಇರಲಿ, ಗಟರದ ಇರಲಿ, ರಸ್ತೆ ಇರಲಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಅನುಕೂಲ ಮಾಡ್ಕೊಡ್ತೀವಿ. ಸ್ವಚ್ಛತೆ ಇದನ್ನ ಎಮ್ ಎಲ್ ಎ ಕಡೆಯಿಂದ ಸ್ವಚ್ಛತೆ ಗ್ರಾಮ ಹಾಕ್ಸೀವಿ, ಊರಿಗೆ ಅನುಕೂಲ ಮಾಡಿಕೊಡ್ತೀವಿ ನಿಮಗೆ ಅಂತಂದು ಇದನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಊರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಒಂದು ವಂದನ ಹೇಳ್ತಾ ಇದ್ದೀರಾ. ಓಕೆ ಸರ್, ಇಷ್ಟು ಸಮಯದ ಕಾಲ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಂಡ ಧನ್ಯವಾದ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.